ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆಯನ್ನ ಕೇಂದ್ರ ಸರ್ಕಾರ ಏನಿದೆ ಒಂದು ಅದ್ಭುತವಾದಂತಹ ಯೋಜನೆಯನ್ನ ಜಾರಿಗೆ ತಂದಿದೆ. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಅಕ್ಟೋಬರ್ 29ನೇ ತಾರೀಕಿಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ. ಕೇಂದ್ರ ಸರ್ಕಾರ ಈ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆಯನ್ನ ಯಾಕೆ ಜಾರಿಗೆ ತರಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅನ್ನೋದು ಏನಿದೆ, ಇದು ನಿರುದ್ಯೋಗಿಗಳು ಏನಿರ್ತಾರಲ್ಲ, ಯುವಕರಾಗಿರ್ಬೋದು ಮತ್ತೆ ಯುವತಿಯರಾಗಿರ್ಬೋದು ಮತ್ತೆ ಇತರೆ ಕೆಲಸ ಇಲ್ಲದೆ ಇರುವಂತಹ ಒಂದು ಜನ ಆಗಿರ್ಬೋದು, ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ಉದ್ಯೋಗ ಅವಕಾಶಗಳನ್ನ ಪಡಿಬಹುದು. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸುವುದರಿಂದ ಯಾರ್ಯಾರಿಗೆ ಕೆಲಸ ಇರೋದಿಲ್ಲ, ಯುವಕರು ಮತ್ತೆ ಯುವತಿಯರು, ಅವರು ಈ ಒಂದು ಸ್ಕೀಮ್ ನಡಿ ಉಚಿತವಾದಂತ ತರಬೇತಿಯನ್ನ ಅಥವಾ ಟ್ರೈನಿಂಗ್ ಅನ್ನ ಪಡಿಬಹುದು. ಅಂದ್ರೆ ಬೇರೆ ಬೇರೆ ರೀತಿಯ ಹಲವಾರು ವಿಧದ ಜಾಬ್ಗಳಿಗೆ ಸಂಬಂಧಪಟ್ಟಂತೆ ಉಚಿತವಾದಂತ ಟ್ರೈನಿಂಗ್ ಅನ್ನ ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಅಂದ್ರೆ ಯಾರಿಗೆ ಒಂದು ಏನು ಉದ್ಯೋಗಗಳು ಇರೋದಿಲ್ಲ, ಯುವಕರಾಗಿರ್ಬೋದು ಯುವತಿಯರೇ ಆಗಿರ್ಬೋದು, ಯಾರಿಗೆ ಉದ್ಯೋಗ ಇರೋದಿಲ್ಲ ಅಂತವರು ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸಿದವರಿಗೆ ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾದಂತ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಮತ್ತೆ ನಿಮಗೆ ಏನು ಪ್ರತಿಷ್ಠಿತ ಕಂಪ್ನಿಗಳೇನಿರ್ತಾವಲ್ಲ ಆ ಒಂದು ಕಂಪ್ನಿಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ನೀಡಲಾಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಅಂದ್ರೆ ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಅಡಿಯಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಫ್ರೆಂಡ್ಸ್. ಅಂದ್ರೆ ಈ ಒಂದು ಸ್ಕೀಮ್ ಮುಖಾಂತರ ಯಾರ್ಯಾರು ಟ್ರೈನಿಂಗ್ ಅನ್ನ ಪಡೆದಿರ್ತಾರಲ್ಲ ನಿಮಗೆ ಒಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಈ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಬೇರೆ ಕಡೆ ಎಲ್ಲಾದರೂ ಜಾಬ್ಗಳನ್ನ ನೀವು ಪಡಿಬಹುದು. ಮತ್ತೆ ನಿಮಗೆ ಟ್ರೈನಿಂಗ್ ಮುಗಿಸಿದ ನಂತರ ನಿಮಗೆ 8000 ರೂಪಾಯಿ ಹಣ ಊಟ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ ಯೋಜನೆ ಅಡಿಯಲ್ಲಿ ಯಾರಿಗೆ ಉದ್ಯೋಗ ಇರೋದಿಲ್ಲ ಅಂತವರಿಗೆ ಉಚಿತವಾದಂತ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಮತ್ತೆ ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಉದ್ಯೋಗ ಅವಕಾಶಗಳು ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ನೀಡಲಾಗುತ್ತೆ, ಮತ್ತೆ ಒಂದು ಸರ್ಟಿಫಿಕೇಟ್ ನ ಕೊಡಲಾಗುತ್ತೆ, ಮತ್ತೆ 8000 ರೂಪಾಯಿ ಹಣವನ್ನ ಕೊಡಲಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಮತ್ತೆ ಈ ನಿಮಗೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಟ್ರೈನಿಂಗ್ ಸೆಂಟರ್ಗಳು ಯಾವ್ಯಾವು ಅನ್ನೋದನ್ನ ನಾವು ಯಾವ ರೀತಿ ಕಂಡುಹಿಡಿದು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನ್ ದಾಖಲಾತಿಗಳು ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ PMKVY official.organization ಅಂತ ಹಾಕಿ ನೀವು ಒಂದು ಅಫಿಸಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದ್ರೆ ಇದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಸಿಯಲ್ ವೆಬ್ಸೈಟ್ ನ ನೀವು ಓಪನ್ ಮಾಡ್ಕೊಂಡ ಮೇಲೆ ನೀವು ಮೊದಲಿಗೆ ನಿಮ್ಮ ಹತ್ತಿರದಲ್ಲಿ ಇರುವಂತ ಉಚಿತವಾದಂತ ಟ್ರೈನಿಂಗ್ ಸೆಂಟರ್ಗಳು ಯಾವ್ಯಾವು, ಅಂದ್ರೆ ನೀವು ಯಾವ ಒಂದು ಫೀಲ್ಡ್ ನಲ್ಲಿ ಉಚಿತವಾಗಿ ಟ್ರೈನಿಂಗ್ ಅನ್ನ ಪಡಿಬೇಕಂತ ಇರ್ತಿರೋ ಆ ಒಂದು ನಿಮ್ಮ ಒಂದು ತರಬೇತಿ ನೀಡುವಂತ ಅಥವಾ ಟ್ರೈನಿಂಗ್ ನೀಡುವಂತ ಸೆಂಟರ್ಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಈ ಒಂದು ಅಫಿಸಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರೋದು ಫೈಂಡ್ ಎ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ಉಚಿತವಾದಂತಹ ಟ್ರೈನಿಂಗ್ ಸೆಂಟರ್ಗಳನ್ನ ನೀವು ಕಂಡುಹಿಡಿಯೋಕೆ ಮೂರು ರೀತಿಯ ಆಪ್ಷನ್ ಗಳನ್ನ ನಾವು ನೋಡಬಹುದು. ಒಂದು ಸರ್ಚ್ ಬೈ ಸೆಕ್ಟರ್, ಅಂದ್ರೆ ಸೆಕ್ಟರ್ ಬೈ ಸೆಕ್ಟರ್ ಯಾವ ಒಂದು ಫೀಲ್ಡ್ ನಲ್ಲಿ ನೀವು ಟ್ರೈನಿಂಗ್ ಅನ್ನ ಪಡಿಬೇಕಂತ ಇರ್ತಾರಲ್ಲ ಅದ್ರ ಮುಖಾಂತರ ಕಂಡುಹಿಡಿಯೋದು. ಮತ್ತೆ ಸರ್ಚ್ ಬೈ ಜಾಬ್ ರೋಲ್ಸ್, ಅಂದ್ರೆ ಜಾಬ್ ಯಾವುದು ಅನ್ನೋದ್ರ ಮೇಲೆ ನಿಮ್ಮ ಟ್ರೈನಿಂಗ್ ಸೆಂಟರ್ ನಿಮ್ಮ ಹತ್ತಿರದಲ್ಲಿ ಎಲ್ಲಿದೆ ಅನ್ನೋದನ್ನ ತಿಳ್ಕೊಬಹುದು. ಸರ್ಚ್ ಬೈ ಲೊಕೇಶನ್, ಅಂದ್ರೆ ಲೊಕೇಶನ್ ಹಾಕೋದ್ರ ಮುಖಾಂತರ ನಿಮ್ಮ ಹತ್ತಿರದಲ್ಲಿ ಯಾವ್ಯಾವ ಟ್ರೈನಿಂಗ್ ಸೆಂಟರ್ಗಳು ಇದಾವೆ ಅನ್ನೋದನ್ನ ನೀವು ತಿಳ್ಕೊಬಹುದು. ನಾನು ಇಲ್ಲಿ ಸರ್ಚ್ ಬೈ ಸೆಕ್ಟರ್ ಅಂತ ತಿಳ್ಕೊತೀನಿ, ಅಂದ್ರೆ ನಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತಲ್ಲ ಆ ಫೀಲ್ಡ್ ನಲ್ಲಿ ಆ ಒಂದು ಉಚಿತವಾದಂತ ಟ್ರೈನಿಂಗ್ ಅನ್ನ ಪಡೆಯೋಕೆ ನಮ್ಮ ಹತ್ತಿರದಲ್ಲಿ ಯಾವ್ಯಾವ ಟ್ರೈನಿಂಗ್ ಸೆಂಟರ್ಗಳು ಇದಾವೆ ಅನ್ನೋದನ್ನ ನಾನು ಮೊದಲು ತಿಳಿಸ್ಕೊಡ್ತೀನಿ. ಅಂದ್ರೆ ಸರ್ಚ್ ಬೈ ಸೆಕ್ಟರ್ ಅಂತ ನಾನು ಇಲ್ಲಿ ತಗೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಯಾವ ಸೆಕ್ಟರ್ ಮುಖಾಂತರ ನೀವು ಉಚಿತವಾದಂತ ಟ್ರೈನಿಂಗ್ ಅನ್ನ ಪಡಿಬೇಕಂತ ಅನ್ಕೊಂಡಿರ್ತೀರ ಆ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ನಾನು ನೋಡ್ತಿರ್ಬೋದು ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಹಾರ್ಡ್ವೇರ್ ಅಂತ ಇದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಷ್ಟವಾದಂತ ಒಂದು ಸೆಕ್ಟರ್ ಅಥವಾ ಇಷ್ಟವಾದಂತ ಫೀಲ್ಡ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ರೈಟ್ ಸೈಡ್ ನೋಡ್ತಿರ್ಬೋದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಟೋಟಲ್ ನಂಬರ್ಸ್, ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ಟ್ರೈನಿಂಗ್ ಸೆಂಟರ್ಗಳು 1246 ಸೆಂಟರ್ಗಳು ಇದಾವೆ. ಅವು ಯಾವ್ಯಾವ ಒಂದು ಸ್ಟೇಟ್ ನಲ್ಲಿ, ಯಾವ್ಯಾವ ಡಿಸ್ಟ್ರಿಕ್ಟ್ ನಲ್ಲಿ,
ಅದರ ಒಂದು ಅಡ್ರೆಸ್ ಏನು, ಮೊಬೈಲ್ ನಂಬರ್ ಏನು, ಮತ್ತೆ ಅದರ ಒಂದು ಇಮೇಲ್ ಐ ಡಿ ಏನು, ಎಲ್ಲ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಸ್ಟೇಟ್ ಲಿಸ್ಟ್ ಅನ್ನ ಕೊಟ್ಟಿದ್ದೇನೆ, ಅದ್ರ ಬಾಜು ಮತ್ತೆ ಆ ಸ್ಟೇಟ್ ನಲ್ಲಿ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಉಚಿತವಾದಂತಹ ಟ್ರೈನಿಂಗ್ ಸೆಂಟರ್ ಇದೆ, ಮತ್ತೆ ಆ ಒಂದು ಟ್ರೈನಿಂಗ್ ಸೆಂಟರ್ ನೇಮ್ ಏನು ಅನ್ನೋದು ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ನೋಡಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಜಾರ್ಖಂಡ್, ಉತ್ತರಾಖಂಡ್ ಮತ್ತೆ ಇಲ್ಲಿ ಹಲವಾರು ರಾಜ್ಯಗಳ ಒಂದು ಹೆಸರನ್ನ ನಾವು ನೋಡಬಹುದು. ನಾನು ಕರ್ನಾಟಕ ಅನ್ನ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕ ಇಲ್ಲಿ ನೋಡ್ತಿರ್ಬೋದು, ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಪ್ಪ ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಈ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಕರ್ನಾಟಕ ಚಿಕ್ಕಮಗಳೂರು, ಅದರ ಒಂದು ಹೆಸರೇನಪ್ಪ ಅಂತಂದ್ರೆ ಆದಿತ್ಯ ಇನ್ಫೋಟೆಕ್ ಅಂತ. ಇಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಹಾರ್ಡ್ವೇರ್ ಗೆ ಸಂಬಂಧಪಟ್ಟಂತ ಉಚಿತವಾದಂತ ಟ್ರೈನಿಂಗ್ ಅನ್ನ ಇಲ್ಲಿ ನೀಡಲಾಗುತ್ತೆ. ಅದರ ಎಂ ಡಿ ಆರ್ ಅಪ್ಪ ಅಂತಂದ್ರೆ ಪ್ರದೀಪ್ ಜಿ ಅಂತ ನೋಡ್ತಿರ್ಬೋದು. ಇಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಐ ಡಿ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದು. ಇಮೇಲ್ ಐ ಡಿ ಚೆಕ್ ಮಾಡಬಹುದು, ಮತ್ತೆ ಅವರ ಒಂದು ಮೊಬೈಲ್ ನಂಬರ್ ಇರುತ್ತೆ, ಮತ್ತೆ ಆ ಟ್ರೈನಿಂಗ್ ಸೆಂಟರ್ ನೀಡುವಂತ ಒಂದು ಅಡ್ರೆಸ್ ಕೂಡ ನಾವು ಇಲ್ಲಿ ನೋಡಬಹುದು. ಇವನ್ನ ನೀವು ಒಂದು ಇಮೇಲ್ ಐ ಡಿ, ಮೊಬೈಲ್ ನಂಬರ್ನ ನೀವು ಒಂದ್ ಕಡೆಗೆ ಬರೆದಿಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಏನೇ ಡೌಟ್ ಇತ್ತಪ್ಪ ಅಂತಂದ್ರೆ ಆ ಒಂದು ಟ್ರೈನಿಂಗ್ ಸೆಂಟರ್ ಗೆ ಕಾಲ್ ಮಾಡಿ ನೀವು ತಿಳ್ಕೊಂಡು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ನಿಮಗೆ ಇಷ್ಟ ಆಗುವಂತಹ ಜಾಬ್ ಗೆ ಸಂಬಂಧಪಟ್ಟಂತ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಟ್ರೈನಿಂಗ್ ನೀಡುವಂತಹ ಸೆಂಟರ್ಗಳನ್ನ ನೀವು ಈ ರೀತಿಯಾಗಿ ಸರ್ಚ್ ಮಾಡಬಹುದು. ಮೊದಲನೇದಾಗಿ ನಂತರ ನಿಮಗೆ ಇಷ್ಟವಾದಂತ ಫೀಲ್ಡ್ ನಲ್ಲಿ ಉಚಿತವಾದಂತ ಟ್ರೈನಿಂಗ್ ಅನ್ನ ಪಡೆಯೋಕೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ನಿಮ್ಮ ಒಂದು ಡೆಸ್ಕ್ಟಾಪ್ ನಲ್ಲಿ ಸ್ಕಿಲ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಬೇಕಾದ್ರೆ ಓಪನ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಬಹುದು. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಆಸ್ ಕ್ಯಾಂಡಿಡೇಟ್ ಅಂತ ಕಾಣುತ್ತೆ ಆಪ್ಷನ್ ನೋಡ್ತಿರ್ಬೋದು. ನಿಮಗೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಐ ವಾಂಟ್ ಟು ಸ್ಕಿಲ್ ಮೈಸೆಲ್ಫ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ಮ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಮೊದಲೇದು ಬೇಸಿಕ್ ಡೀಟೇಲ್ಸ್ನ ಕೊಡಬೇಕು. ಅಂದರೆ ನೀವು ಏನು ಮಿಸ್ಟರ್ ಮಿಸ್ಟರ್ಸ ಮಿಸ್ಸಸ್ಸ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಒಂದು ಫುಲ್ ನೇಮನ್ನು ಹಾಕಬೇಕು, ಮತ್ತು ಗಾರ್ಡಿಯನ್ ನೇಮ್ ಅಂದರೆ ನಿಮಗೆ ತಂದೆ ತಾಯಿದಾರೆ ಅಥವಾ ಗಾರ್ಡಿಯನ್ ಯಾರಿದ್ದಾರೆ ಅನ್ನೋದನ್ನು ನೀವು ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಈ ಒಂದು ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೇಲ್ ಫಿಮೇಲ್ ಅನ್ನೋದು ಹಾಕ್ರಿ, ಮತ್ತು ನಂತರ ನಿಮ್ಮ ಒಂದು ಏನು ಜಿಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ನೀವಿಲ್ಲಿ ಹಾಕಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ನಿಮ್ಮ ಒಂದು ಎಜುಕೇಷನ್ನ ಈ ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಿಮ್ಮ ಒಂದು ಎಜುಕೇಷನ್ ಏನಾಗಿದೆ ಅನ್ನೋದನ್ನು ಈ ಒಂದು ಲಿಸ್ಟ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಂತರ ಒಂದು ಲೊಕೇಶನ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಿ ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನೋಡ್ತಿರ್ಬೋದು ಇಲ್ಲಿ ಪ್ರಿಫರೆನ್ಸ್ ಅಂತ ಕೇಳುತ್ತೆ. ಅಂದ್ರೆ ನೀವು ಯಾವ ಒಂದು ಸೆಕ್ಟರ್ ನಲ್ಲಿ ಉಚಿತವಾದಂತಹ ಟ್ರೈನಿಂಗ್ ಅನ್ನ ಪಡಿಬೇಕು ಅಂತ ಅನ್ಕೊಂಡಿರ್ತೀರ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಲಿಸ್ಟ್ ನಲ್ಲಿ ಬಹಳಷ್ಟು ಸೆಕ್ಟರ್ಗಳು ಇದಾವೆ, ನಿಮಗೆ ಬೇಕಾದಂತಹ ಒಂದು ಸೆಕ್ಟರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಅದರಲ್ಲಿ ಈಗ ಎಲೆಕ್ಟ್ರಾನಿಕ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೇನೆ, ಅದರಲ್ಲಿ ಯಾವ್ದಪ್ಪ ನಿಮಗೆ ಸಬ್ ಸೆಕ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಅಲ್ಲಿ ಅದರಲ್ಲಿ ಏನ್ ಕೆಲಸ ನೀವು ಮಾಡ್ಬೇಕಂತ ಇಷ್ಟಪಡ್ತಿದ್ರಿ ಅನ್ನೋದನ್ನ ಇಲ್ಲಿ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಜಾಬ್ ರೋಲ್ ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನೀವು ಇಲ್ಲಿ ಕೆಳಗಡೆ ಬಂದ್ರೆ ಅಸೋಸಿಯೇಟೆಡ್ ಪ್ರೋಗ್ರಾಮ್ ಆಪ್ಷನಲ್ ಅಂತ ಇದೆ. ಇದೇನು ನೀವು ತುಂಬುವಂತ ಅವಶ್ಯಕತೆ ಇಲ್ಲ, ಅದು ಯಾವ ರೀತಿ ಇರುತ್ತೆ ಅದೇ ರೀತಿಗೆ ಖಾಲಿ ಬಿಟ್ಬಿಡಿ. ಲಾಸ್ಟ್ 5 ನೋಡ್ತಿರ್ಬೋದು ಇಂಟ್ರೆಸ್ಟೆಡ್ ಇನ್ ಅಂತ. ಅಂದ್ರೆ ನಿಮಗೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ ಪಡಿತಾ ಇದ್ದೀರಾ ಅಥವಾ ಬೇರೆ ಒಂದು ಏನು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತೀರಾ ಅಥವಾ ಪೇಯ್ಡ್ ಕೋರ್ಸ್ ಏನಾದರೂ ಬೇಕಾ ನಿಮಗೆ ಅಥವಾ ರೋಜ್ಗಾರ್ ಮೇಳದಲ್ಲಿ ಏನಾದರೂ ಟ್ರೈನಿಂಗ್ ಪಡಿತೀರ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಮೊದಲ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿನಿ. ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ ಬಾಕ್ಸ್ ಇರುತ್ತೆ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸಬ್ಮಿಟ್ ಬಟನ್ ಕಾಣ್ತಾ ಇದೆ ನಿಮಗೆ. ಈ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸಕ್ಸಸ್ಫುಲಿ ಅಂತ ಬರುತ್ತೆ, ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ನ ತಕೊಂಡು ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ರೆಫರೆನ್ಸ್ ಆಗಿ ಆ ಒಂದು ಪ್ರಿಂಟ್ ಔಟ್ ನಿಮಗೆ ಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಿಮಗೆ ಏನು ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಂತಹ ಇಮೇಲ್ ಐ ಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ಗಳು ಬರೋದ್ರ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಂತ ಸ್ಟೇಟಸ್ ನ ನೀವು ತಿಳ್ಕೊಬಹುದು. ಮತ್ತೆ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ಇಲ್ಲಿ ಮೇಲೆ ಹೆಲ್ಪ್ ಲೈನ್ ನಂಬರ್ಗಳು ಇದಾವೆ ನೋಡ್ತಿರ್ಬೋದು. ನಿಮಗೆ ಸ್ಟೂಡೆಂಟ್ ಹೆಲ್ಪ್ ಲೈನ್ ನಂಬರ್ ಇದೆ, ಸ್ಮಾರ್ಟ್ ಹೆಲ್ಪ್ ಲೈನ್ ನಂಬರ್ ಇದೆ, ಮತ್ತೆ NSDC TP ಹೆಲ್ಪ್ ಲೈನ್ ನಂಬರ್ ಅಂತಿದೆ. ಈ ಮೂರು ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ನೀವು ಕ್ಲಿಯರ್ ಮಾಡ್ಕೊಬಹುದು.